ಸಮೀಪದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಪ್ರತಿಮೆ ಸ್ಥಾಪನೆಗೆ ಪುರಸಭೆಯಿಂದ ಸ್ಥಳ ನಿಗದಿ ಮಾಡಿ ಅದರ ಆದೇಶ ಪ್ರತಿಯನ್ನು ಮಾಳಿ ಸಮಾಜ ಸಂಘಟನೆಗೆ ನೀಡಿದ್ದು ಶೀಘ್ರದಲ್ಲಿಯೇ ಪ್ರತಿಮೆ ನಿರ್ಮಾಣ ಭೂಮಿ ಪೂಜಾ ನೆರವೇರಿಸಲಾಗುವುದು ಎಂದು ಚಿಕ್ಕೋಡಿ ತಾಲೂಕಾ ಮಾಳಿ ಸಮಾಜ ಸಂಘಟನೆ ಅಧ್ಯಕ್ಷ ಕಾಶಿನಾಥ್ ಮಾಳಿ ಹೇಳಿದರು ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕೋಡಿ ಪಟ್ಟಣದ ಬಸವರುತ್ತದಲ್ಲಿರುವ ಮಿನಿ ವಿಧಾನಸೌಧದ ಪಕ್ಕದಲ್ಲಿರುವ ನಿವೇಶನವನ್ನು ಪುರಸಭೆ ಮಾಡಿ ಸಮಾಜ ಸಂಘಟನೆಗೆ ಹಸ್ತಾಂತರ ಮಾಡಿರುವುದು ಸ್ವಾಗತಾರ್ಹ ಶೀಘ್ರದಲ್ಲಿಯೇ ಗಣ್ಯರಿಂದ ಸುಮಾರು 38 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 12.5 ಅಡಿಯ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು 12 ಅಡಿಯಷ್ಟು ಎತ್ತರದ ಸಾವಿತ್ರಿಬಾಯಿ ಫುಲೆ ಪ್ರತಿಮೆ ನಿರ್ಮಾಣಗೊಳ್ಳಲಿದೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಂದು ಉತ್ತಮ ಉದ್ಯಾನ ನಿರ್ಮಾಣ ಮಾಡಲಾಗುವುದು ಎಂದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಿಂದುಳಿದ ವರ್ಗಗಳ ನಿಗಮದಲ್ಲಿ ಕೆಲವೊಂದು ಜಾತಿಗಳನ್ನು ಸೇರಿಸಿದ್ದು ಅದರಲ್ಲಿ ಮಾಳಿ ಸಮಾಜವನ್ನು ಸೇರ್ಪಡೆ ಮಾಡಿದ್ದು ಅದಕ್ಕೆ ಇತ್ತೀಚೆಗೆ ಮಂಡಿಸಿದ ಬಜೆಟ್ನಲ್ಲಿ ಆ ನಿಗಮಕ್ಕೆ 400 ಕೋಟಿ ರೂಪಾಯಿಗಳ ಅನುದಾನ ಮೀಸಲಿಟ್ಟಿರುವುದು ಸ್ವಾಗತಾರ್ಹ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಪ್ರಶಸ್ತಿ ಘೋಷಣೆ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಹಳ್ಳಿಗಳಿಂದ ಮಾಳಿ ಸಮಾಜದ ಮುಖಂಡರು 5 ಬೇಡಿಕೆಗಳನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲ್ಲಿಸಿದ ಒಂದು ಬೇಡಿಕೆಗಳಲ್ಲಿ 3 ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈಡೇರಿಸಿರುತ್ತಾರೆ ಅದರಲ್ಲಿ ಮೊದಲನೇದಾಗಿ ಒಂದು ನೀರೂರು ನೆಂಬಕ ದೇವಸ್ಥಾನ ಅಭಿವೃದ್ಧಿ ಹಾಗೆ ಎರಡನೇದಾಗಿ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಪ್ರಶಸ್ತಿ ಘೋಷಣೆ ಮೂರನೇದಾಗಿ ಈ ನಮ್ಮ ಹಿಂದುಳಿದ ವರ್ಗಗಳ ಒಂದು ನಿಗಮದಲ್ಲಿ ಏನು ಕೆಲವೊಂದು ಜಾತಿಗಳನ್ನು ಸೇರಿಸಿದ್ದಾರೆ ಆ ಜಾತಿಯ ಪಟ್ಟಿಯಲ್ಲಿ ನಮ್ಮ ಮಾಳಿ ಸಮಾಜದ ಹೆಸರನ್ನು ಸೇರ್ಪಡೆ ಮಾಡಿ 400 ಕೋಟಿ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಚಿಕ್ಕೋಡಿಯಲ್ಲಿ ಮಿನಿ ವಿಧಾನಸೌಧದ ಬದಿಗೆ 45x50 ಜಾಗೆಯ ಸ್ಥಳವನ್ನು ಮಹಾತ್ಮ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ಸ್ಥಳವನ್ನು ಕಾಯ್ದಿರಿಸಿ ಅದರ ಒಂದು ಪುರಸಭೆಯ ಒಂದು ಆದೇಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಮಾಂತೇಶಣ್ಣ ಕೌಟಿಮಠ ಹಾಗೂ ಜಗದೀಶಣ್ಣ ಕೌಟಿಮಠ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ಅದನ್ನು ಅದಕ್ಕಾಗಿ ಶ್ರಮಿಸಿದ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹಾಗೂ ಸಂಜೀವನ ಕೌಟಿಕಮಠ ಇನ್ನುಳಿದ ಸಭಾ ಸದಸ್ಯರು ಮತ್ತು ಸರ್ಕಾರದ ನಾಮನಿರ್ದೇಶದ ಸದಸ್ಯರಿಗೂ ಕೂಡ ನಾವು ಅಭಿನಂದನೆಗಳನ್ನು ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಸುಮಾರು ಅಂದಾಜು ಒಂದು 35 ಲಕ್ಷಗಳಷ್ಟು ಖರ್ಚು ಮಾಡಿ ಅದನ್ನು ಒಂದು ಸಾರ್ವಜನಿಕವಾಗಿ ಪೂರ್ಣ ಸಾರ್ವಜನಿಕವಾಗಿ ಉಪಯೋಗ ಆಗುವಂತೆ ಎಲ್ಲ ಸಮಾಜದವರಿಗೆ ಉಪಯೋಗ ಆಗುವಂತೆ ಆ ಪುತ್ಥಳಿ ನಿರ್ಮಾಣ ಮಾಡಿ ಆ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕವಾಗಿ ಅದನ್ನು ಮುಕ್ತವಾಗಿ ಇಡಲು ನಾವು ಈಗಾಗಲೇ ನಮ್ಮ ಸಮಾಜದ ವತಿಯಿಂದ ನಿರ್ಧರಿಸುತ್ತೇವೆ ಹಾಗೆ ಆ ಪುತ್ಥಳಿ ನಿರ್ಮಾಣ ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಕೇವಲ ನಮ್ಮ ಮಾಳಿ ಸಮಾಜದ ವತಿಯಿಂದನೇ ನಾವು ಎಲ್ಲ ದುಡ್ಡನ್ನು ಕಲೆಕ್ಷನ್ ಮಾಡಿ ಅದನ್ನು ಖರ್ಚು ಮಾಡಿ ನಾವು ಅದನ್ನು ಪೂರ್ಣ ಕಾರ್ಯ ಪೂರ್ಣಗೊಳ್ಳುವುದು ಅತಿ ಶೀಘ್ರದಲ್ಲಿ ನಾವು ಅದನ್ನು ಕಾರ್ಯ ಪೂರ್ಣ ಮಾಡ್ತಾ ಇದ್ದೀವಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ ಕರ್ನಾಟಕ ಸೌಹಾರ್ದ ಸಹಕಾರ ಮಹಾಮಂಡಳ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್ ಮತ್ತು ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಅವರ ಮಾರ್ಗದರ್ಶನದಲ್ಲಿ ಮಾಳಿ ಸಮಾಜಕ್ಕೆ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಪ್ರತಿಮೆ ನಿರ್ಮಾಣಕ್ಕೆ ಪುರಸಭೆಯಿಂದ ಪಟ್ಟಣದಲ್ಲಿ ನಿವೇಶನ ಮಂಜೂರು ಮಾಡಿ ಅದರ ಆದೇಶ ಪ್ರತಿಯನ್ನು ಮಾಳಿ ಸಮಾಜ ಸಂಘಟನೆಗೆ ಹಸ್ತಾಂತರಿಸಲಾಗಿದೆ ಎಂದರು
ನೆರೆಯ ಮಹಾರಾಷ್ಟ್ರ ಹೊರತುಪಡಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಪ್ರತಿಮೆ ಎಲ್ಲಿಯೂ ಇಲ್ಲ. ರಾಜ್ಯದಲ್ಲಿಯೇ ಮೊದಲು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯವರ ಪ್ರತಿಮೆ ಸ್ಥಾಪನೆಗೊಳ್ಳುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ವಿಶೇಷವಾಗಿ ಎಲ್ಲ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿರುವಂತ ಬಜೆಟ್ ಕಳೆದ 2 ವರ್ಷಗಳಲ್ಲಿ ನೋಡಿದ್ರೆ ಒಂದು ಅತ್ಯುತ್ತಮ ಬಜೆಟ್ ಅನ್ನು ಮಂಡಿಸಿದರು ಅಂತ ನಾನು ಹೇಳಬಹುದು. 72,000 ಕೋಟಿ ಸಾಲದ ಮಧ್ಯೆಯೂ ಕೂಡ 2.5 ಲಕ್ಷ ಕೋಟಿ ಬಜೆಟ್ ಅನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮಂಡಿಸಿದ್ದಾರೆ. ವಿಶೇಷವಾಗಿ ಚುನಾವಣೆ ಬಂತಂದ್ರೆ ಎಲ್ಲ ಮತದಾರರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಬಜೆಟ್ ಆಗಬಹುದು ಅಂತ ಅನ್ಕೊಂಡಿದ್ರು. ಬಟ್ ಎಲ್ಲ ವರ್ಗದವರಿಗೆ ಎಲ್ಲ ಸಮಾಜದವರಿಗೆ ಸಮಾನ ರೀತಿಯಿಂದ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಪುರಸಭೆ ಅಧ್ಯಕ್ಷರು ಪುರಸಭೆ ಚಿಕ್ಕೋಡಿ ಪರವಾಗಿ ನಾನು ಬಜೆಟ್ನ ಸ್ವಾಗತಾರ ಮಾಡ್ತೀನಿ, ಅಭಿನಂದಿಸ್ತೇನೆ. ಅದೇ ನಿಟ್ಟಿನಲ್ಲಿ ಇವತ್ತು ಮಾಳಿ ಸಮಾಜದವರು ಹಮ್ಮಿಕೊಂಡಂಥ ಈ ಚರ್ಚಾಕೂಟ ಪತ್ರಿಕಾಗೋಷ್ಠಿ ಇವತ್ತು ಪುರಸಭೆಯ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಜಗದೀಶನ ಕವಟಿಮಠ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಮಹಂತೇಶನ ಕವಟಿಮಠ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಮಾಳಿ ಸಮಾಜದವರಿಗೆ ಪುತ್ಥಳಿ ಕಟ್ಟಲಿಕ್ಕೆ ಜ್ಯೋತಿಬಾ ಫುಲೆಯವರ ಪುತ್ಥಳಿ ಸಾವಿತ್ರಿಬಾಯಿ ಫುಲೆಯವರ ಪುತ್ಥಳಿಯನ್ನು ಕಟ್ಟಲಿಕ್ಕೆ ಈಗಾಗಲೇ ನಾವು ಅವರಿಗೆ ಜಾಗೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷವಾಗಿ ಒಂದು ಒಳ್ಳೆಯ ಮೂರ್ತಿ ಆಗುವ ಒಂದು ಕನಸನ್ನು ನಾವು ಕಂಡಿದ್ದೇವೆ. ಬಹುಶಃ ಮಹಾರಾಷ್ಟ್ರ ಬಿಟ್ಟರೆ ಚಿಕ್ಕೋಡಿ ಭಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಇಂಥ ಒಂದು ಪುತ್ಥಳಿ ಚಿಕ್ಕೋಡಿಯಲ್ಲಿ ಆಗ್ತಾ ಇರುವುದು ನಿಜವಾಗಲೂ ಸಂತೋಷದ ವಿಷಯ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿಯವರಿಗೆ ಚಿಕ್ಕೋಡಿಯ ಸಮಸ್ತ ಮಾಳಿ ಸಮಾಜವಾಗಿರ್ಬೋದು ಚಿಕ್ಕೋಡಿ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಪ್ಪಾಸಾಹೇಬ್ ಕೋರೆ, ಕಾರ್ಯದರ್ಶಿ ಸುರೇಶ್ ಕಾಳಿಂಗೆ, ಕೋಶಾಧ್ಯಕ್ಷ ಮಲ್ಲೇಶ್ ಲಿಂಬಿಗಡದ್, ಬಾಬು ಮಿರ್ಜೆ, ಸೋಮನಾಥ್ ಗವನಾಳೆ, ಲಕ್ಷ್ಮಣ್ ಮಾಳಿ, ರವಿ ಮಾಳಿ, ಗಿರೀಶ್ ಕೋಳಿ, ಸಂಜಯ್ ಮಾಳಿ, ಸದಾಶಿವ್ ಮಾಳಿ, ಬಸವರಾಜ್ ಕವನಿ, ಅನಿಲ್ ಮಾಳಿ, ರಾವ್ ಸಾಹೇಬ್ ಮಾಳಿ, ಶಿವಲಿಂಗ್ ಅರಬಾಮಿ, ಬಾಳಪ್ಪ ದೊಡಮನಿ, ರಾಜು ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.